ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಕಪೆರ್ ನೋಮು ಪರ್ಲೋಕಕ್ಕೆ ಏರಿಸಲ್ಪಟ್ಟಿರುವುದು ರಿಪ್ರಿನ್ಸ್ ಪುಟ ತ್ರೀ ಸೆವೆನ್ ಟು ಸಿಕ್ಸ್ ಪುಟದ ಸಂಖ್ಯೆ ನೂರ ನಲವತ್ತೆರಡು ನೂರ ನಲವತ್ತ ಮೂರು ಕಫೆರ್ ನೋವು ಪರಲ ಪರಲೋಕಕ್ಕೆ ಏರಿಸಲ್ಪಟ್ಟಿರಲಾಗಿ ಅದು ಪಾತಾಳಕ್ಕೆ ಇಳಿಸಲ್ಪಡಬೇಕೆಂದು ನಮ್ಮ ಕರ್ತನು ಪ್ರಕಟಿಸಿದನು ನಮ್ಮ ಪಾಠವು ಅದು ಹೇಗೆ ಪರಲೋಕಕ್ಕೆ ಏರಿಸಲ್ಪಟ್ಟಿತ್ತೆಂದು ನಮಗೆ ತಿಳಿಸುತ್ತದೆ ರೋಗಗಳನ್ನು ವಾಸಿ ಮಾಡುವ ಮತ್ತು ಕರ್ತನ ಸೇವೆಯ ಮೊದಲಲ್ಲಿ ಅದರ ಜನರಿಗೆ ಮಹಾಕರುಣೆ ಆಶೀರ್ವಾದ ಸೌಭಾಗ್ಯಗಳನ್ನು ದೊರೆಯ ಮಾಡಲಾಗಿತ್ತು ಆದರೂ ಅಲ್ಲಿ ಯಾರೂ ಆತನನ್ನು ಮೆಸೆಯನೆಂದು ಅಂಗೀಕಾರ ಮಾಡಲಿಲ್ಲ ಮತ್ತು ಆತನು ಮುಂತಿಡಿಸಿದ ಹಾಗೆ ಆ ಊರು ಪಾತಾಳಕ್ಕೆ ಇಳಿಸಲ್ಪಟ್ಟಿತು ಅಂದರೆ ಅದು ಉರಿಯುವ ಅಥವಾ ಯಾತನೆಯ ಸ್ಥಳಕ್ಕೆ ಅಲ್ಲ ಆದರೆ ಏಡ್ಸ್ ಎಂಬ ಒಂದು ಸಮಾಧಿಯಲ್ಲಿರುವಂಥ ಸ್ಥಿತಿಗೆ ಒಂದು ಮರಣಕ್ಕೊಳಗಾದಂಥ ಸ್ಥಿತಿಗೆ ತರಲಾಗಿತ್ತು ಎಷ್ಟು ಸಂಪೂರ್ಣವಾಗಿ ಆ ಊರು ಕಾಣಿಸಿದಂತಾಯಿತೆಂದರೆ ಅದರ ಸ್ಥಳವನ್ನು ಈಗಲೂ ನಿರ್ದಿಷ್ಟವಾಗಿ ತಿಳಿಯಲಾಗಲಿಲ್ಲ ಕೆಲವು ಕಲ್ಲುಗಳಿರುವ ಒಂದು ಕುಪ್ಪೆಯನ್ನು ಹಿಂದಿದ್ದ ಅದರ ಸ್ಥಳವೆಂದು ಗುರುತಿಸಲಾಗಿರುವುದು ನಮ್ಮ ಹಿಂದಿನ ಪಾಠದಲ್ಲಿ ಗಮನಿಸಿರುವಂತೆ ಕಪೆರ್ ನೋಮು ಗಲೀಲಾಯ ಸಮುದ್ರದ ದಡದ ಮೇಲೆ ಅದ್ಭುತವಾಗಿ ಮೀನುಗಳ ರಾಶಿ ದೊರೆತ ಸ್ಥಳದ ಹತ್ತಿರದಲ್ಲಿತ್ತು ಮುಂದಿನ ಸಬ್ಬತ್ತಿನದಲ್ಲಿ ತನ್ನ ಶಿಷ್ಯರಾಗಲು ತಮ್ಮದೆಲ್ಲವನ್ನೂ ತೊರೆದ ಆ ನಾಲ್ಕು ಬೆಸ್ತರೊಡನೆ ಏಸುವು ಕಪೇರ್ನೋಮಿನಲ್ಲಿದ್ದ ಸಭಾಮಂದಿರದೊಳಗೆ ಹೋದನು ಯಹೂದ್ಯರ ಸಭಾ ಮಂದಿರವು ಬಹು ಉದಾರವಾದ ರೀತಿಯ ಆಡಳಿತ ವ್ಯವಸ್ಥೆಗಳಿಂದ ಕೂಡಿದ್ದಾಗಿತ್ತು ಬಹುತೇಕವಾಗಿ ಭಯಭಕ್ತಿಯಿಂದ ಕೂಡಿದ ಪ್ರತಿಯೊಬ್ಬನಿಗೂ ಮೋಶಿಯ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ಗ್ರಂಥಗಳ ವಿಷಯವಾಗಿ ತನ್ನ ಅಭಿಪ್ರಾಯಗಳನ್ನು ಹೇಳುವ ಅವಕಾಶವನ್ನು ಒದಗಿಸಲಾಗುತ್ತಿತ್ತು ನಮ್ಮ ಕರ್ತನು ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಉಪದೇಶ ಮಾಡುತ್ತಿದ್ದನು ಜನರು ಆತನ ಬೋಧನೆ ಆತನ ಉಪದೇಶಗಳಿಗೆ ಆಶ್ಚರ್ಯಪಡುತ್ತಿದ್ದರು ಅವರು ಶಾಸ್ತ್ರವಚನಗಳ ಅರ್ಥದ ಬಗ್ಗೆ ತಮ್ಮ ಊಹಾಪೋಹಗಳಿಂದ ಗೊಂದಲಮಯ ಮಾಡುವುದರ ಮೂಲಕ ಅವುಗಳನ್ನು ಸಾಮಾನ್ಯವಾಗಿ ಮರ್ಮಗಳನ್ನಾಗಿ ಮಾಡುತ್ತಿದ್ದ ಶಾಸ್ತ್ರಿಗಳ ಮತ್ತು ಪರಿಸಾಯರ ಉಪದೇಶಗಳ ಜುಗ್ಗಾಟಕ್ಕೆ ಒಗ್ಗಿ ಹೋಗಿದ್ದರು ಆದರೆ ಏಸುವು ವಿಷಯಗಳನ್ನು ಕೂಲಂಕುಷವಾಗಿ ಅರಿತಿದ್ದ ಒಬ್ಬ ಒಳ್ಳೆಯ ಬೋಧಕನಾಗಿ ಅಧಿಕಾರವುಳ್ಳವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು ನಿಜ ನಮ್ಮ ಕರ್ತನು ಪರಲೋಕದಿಂದ ಇಳಿದು ಬಂದವನಾಗಿದ್ದು ಇತರರಿಗೆ ತಿಳಿಯದಿದ್ದ ವಿಷಯಗಳ ಬಗ್ಗೆಯೂ ಆತನಿಗೆ ತಿಳುವಳಿಕೆ ಇತ್ತು ಆದರೆ ಆತನು ಉಪದೇಶ ಮಾಡಿದ ಸಂಗತಿಗಳ ಬಗ್ಗೆ ಹಾಗೆ ಇರಲಿಲ್ಲ ನಾವು ಇದನ್ನು ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬೀರಿ ಎಂದು ನಿಕೋದೇಮನನ್ನು ಟೀಕಿಸಿ ಹೇಳಿದ ಮಾತಿನಿಂದ ಖಚಿತಪಡಿಸಿಕೊಳ್ಳಬಹುದು ಇದಕ್ಕೆ ಬದಲಾಗಿ ನಮ್ಮ ಕರ್ತನ ವಾಕ್ಯ ಸಂದೇಶಗಳು ಮೋಶಿಯ ಧರ್ಮಶಾಸ್ತ್ರ ಹಾಗೂ ಪ್ರವಾದಿಗಳ ವಿಷಯವಾಗಿ ಅವುಗಳು ನೆರವೇರಿದ ಬಗೆಗಿನ ದೇವರ ಪ್ರಕಟಣೆಯ ವಿಷಯವಾಗಿದ್ದವು ಇದು ಆತನು ಸಾರಿ ಹೇಳಿದ ಈ ಮುಂದಿನ ಮಾತಿನಲ್ಲಿ ಸ್ಪಷ್ಟವಾಗಿ ಸೂಚಿತವಾಗಿದೆ ಯಾಕೆಂದರೆ ನನ್ನಷ್ಟಕ್ಕೆ ನಾನೇ ಮಾತನಾಡುವವನಲ್ಲ ನನ್ನನ್ನು ಕಳುಹಿಸಿಕೊಟ್ಟ ತಂದೆಯೇ ನೀನು ಇಂತಿಂಥದ್ದನ್ನು ಹೇಳಬೇಕು ಹೀಗೆ ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ ಮತ್ತೆ ಆತನು ಹೇಳಿದ್ದು ನಾನು ಹೇಳುವ ಬೋಧನೆಯು ನನ್ನದಲ್ಲ ನನ್ನನ್ನು ಕಳಿಸಿದಾತನದು ನಾವು ಇಲ್ಲಿ ಸ್ವಲ್ಪ ನಿಂತು ಗಮನಿಸಲಿರುವ ಸಂಗತಿ ಎಂದರೆ ಕರ್ತನ ಪ್ರತಿನಿಧಿಗಳೆಲ್ಲರ ಬೋಧನೆಗಳು ಈ ಮಾದರಿಯಲ್ಲೇ ಇರಬೇಕು ಅವುಗಳು ಮಾನವ ಕಲ್ಪಿತವಾದವುಗಳ ವಿಷಯವಾಗಲಿ ತತ್ವ ಬೋಧನೆಗಳ ವಿಷಯವಾಗಲಿ ಆಗಿರಬಾರದು ಆದರೆ ಅದು ದೇವರ ವಾಕ್ಯದ ವಿಷಯವಾಗಿರಬೇಕು ಕನಸು ಕಂಡ ಪ್ರವಾದಿಯು ಕನಸನ್ನು ತಿಳಿಸಿದರೆ ತಿಳಿಸಲಿ ನನ್ನ ಮಾತನ್ನು ಕೇಳಿದವನು ನನ್ನ ಮಾತನ್ನು ಯಥಾರ್ಥವಾಗಿ ನುಡಿಯಲಿ ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ ದೇವರ ವಾಕ್ಯವನ್ನು ಸಾರು ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯಸಾಧಕವಾದದ್ದು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು ಇವರು ಏಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು ಮತ್ತು ಆತನಿಂದ ಕಲಿತವರಾಗಿದ್ದರು ಹೀಗೆ ಕರ್ತನಿಗೂ ಆತನ ಸಾಕ್ಷಿಯ ನುಡಿಗಳಿಗೂ ಯಾರು ನಂಬಿಗಸ್ಥರೂ ನಿಷ್ಠೆಯುಳ್ಳವರೂ ಆಗಿರುವರೋ ಅವರು ಆ ನುಡಿಗಳ ವಿಷಯವಾಗಿ ಅಸ್ಪಷ್ಟವಾಗಿಯೂ ಅನಿಶ್ಚಿತವಾಗಿಯೂ ನುಡಿಯರು ಆದರೆ ದೇವರ ಸಂದೇಶವನ್ನು ಅಂದರೆ ಜನರೆಲ್ಲರಿಗೂ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ತಕ್ಕ ಸಮಯದಲ್ಲಿ ಪ್ರಕಟಪಡಿಸುವರು